ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಸ್ವಾಮಿ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಇದೇ ಮೊದಲನೇ ಬಾರಿ ಬಂದಿರೋದು? ಮೊದಲನೇ ಬಾರಿನೇ ನಿಂತು ಮೊದಲನೇ ಬಾರಿನೇ ಗೆದ್ದಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಖುಷಿ ಇದೆ. ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದ್ರೆ? ಒಟ್ಟು ಮತ ಎಷ್ಟು ತಮಗೆ? ನಿಮ್ಮ ತಂದೆ ತಾಯಿ ಹೆಸರು? ತಾಯಿ ಹೆಸರು? ನೀವೆಷ್ಟು ಜನ ಮಕ್ಕಳು? ಒಬ್ಬರೇ ಮಗ. ನೀವು ಯಾವ ಪಕ್ಷದ ಬೆಂಬಲಿತರಾಗಿದ್ದೀರಿ? ಬಿಜೆಪಿಯ ಯಾವ ತತ್ವ ಸಿದ್ಧಾಂತಗಳನ್ನ ತಾವು ಅಳವಡಿಸ್ಕೊಂಡಿದ್ದೀರಾ? ಬಿಜೆಪಿಯಿಂದನೇ ಇರೋದು. ಅಂದ್ರೆ ಬಿಜೆಪಿ ಸೇರ್ಪಡೆ ಆಗಕ್ಕೆ ಏನು ಇಷ್ಟ ಆಯ್ತು ನಿಮಗೆ ಕಾರ್ಯಗಳು? ಯಡಿಯೂರಪ್ಪರ ಆಡಳಿತ ತಮಗೆ ಇಷ್ಟ ಆಗಿದೆ. ನಿರಂಜನ್ ಕುಮಾರ್ ಅವರಲ್ಲ, ನಿರಂಜನ್ ಕುಮಾರ್ ಇಂದ ನಾವು ಆಳಿಂದ ಅಲ್ಲೇ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿರಂಜನ್ ಕುಮಾರ್ ಅವ್ರಿಗೆ? ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಅವ್ರಿಗೆ ರಾಜಕೀಯದಲ್ಲಿ ಅಂತ. ನಿಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಹೇಗೆ ಆದ್ಯತೆ ಕೊಡ್ತಾ ಇದ್ದೀರಿ? ಸ್ವಚ್ಛತೆ ಬಗ್ಗೆ ಎಲ್ಲ ಮಾಡ್ಕೋಬಿಟ್ಟೆ, ಎಲ್ಲ ಸ್ವಚ್ಛ ಮಾಡಿಸ್ತಾ ಇದ್ದೀರಾ ಗ್ರಾಮದಲ್ಲಿ? ಕುಡಿಯ ನೀರಿನ ಸಮಸ್ಯೆ ಎಲ್ಲ ಹೇಗಿದೆ? ನೀರಿನ ಸಮಸ್ಯೆ ಅಂದ್ರೆ ಕಾವೇರಿ ನೀರು ಬಂದಿಂದ ಸ್ವಚ್ಛತೆ ಏನು ತೊಂದರೆ ಇಲ್ಲ. ಕುಡಿಯ ನೀರಿನ ಸಮಸ್ಯೆ ಈಗ ರೈತರುಗಳಿಗೆ ಬದು ನಿರ್ಮಾಣ, ಸಸಿ ಕೊಡಿಸೋದು ಆತರ ಏನಾದ್ರು ಮಾಡ್ತಾ ಇದ್ದೀರಾ? ಕೊಡಿಸಿದ್ದೀರಿ? ಎಷ್ಟು ಕೊಡಿಸಿದ್ದೀರಿ? ಈಗ ಒಂದು 50 ಒಂದು 50 ಕೊಡ್ಸಿದೀನಿ. ಯಾರಿಗೆ? ಬೇರೆ ನಮ್ಮ ಫ್ರೆಂಡ್ ಅಂದ್ರೆ ಅವ್ರಿಗಳಿಗೆ ಮಾಹಿತಿಗಳನ್ನ ಕೊಡ್ತಾ ಇರ್ತೀರಿ? ಕೊಡ್ತಾ ಇರ್ತೀರಾ? ಇನ್ನು ಮಾಡಬೇಕಾಗಿರೋ ಕೆಲಸ ಏನಿದೆ ನಮ್ಮ ಗ್ರಾಮದಲ್ಲಿ? ಮಾಡಬೇಕಂತ ಕೆಲಸ ಮೇಡಮ್, ಸ್ಕೂಲು ಕಾಂಪೌಂಡ್ ಆಗಬೇಕು. ಕಾಂಪೌಂಡ್ ಅಂತೂ ಆಗಿಲ್ಲ, ಎಷ್ಟು ವರ್ಷ ಆಗಿದ್ರು ಅಂತ ಗೊತ್ತಿಲ್ಲ. ಅಂದ್ರೆ ಮುಂದಿನ ದಿನದಲ್ಲಿ ಆಸೆ ಇದೆ. ತಾವು ಕೋವಿಡ್ ಸಮಯದಲ್ಲೆಲ್ಲ ಹೇಗಿತ್ತು ತಮ್ಮ ಗ್ರಾಮದಲ್ಲಿ? ತೊಂದರೆ ಇಬ್ಬರು ಬಂದಿತ್ತು ಅಂದ್ರೆ ಅವ್ರ ಇದಾಗಿಲ್ಲ. ವ್ಯಾಕ್ಸಿನೇಷನ್ ಎಲ್ಲ ಪೂರೈಕೆ ಆಗಿದೆಯಾ? ನಂದಾಗಿಲ್ಲ ಮೇಡಮ್. ಅದು ಇನ್ನೂ ಆಗಿಲ್ಲ. ಆಗಿಲ್ಲ ಅಂದ್ರೆ ಅವರು ಸಮಯ ಬಂದಾಗ ತಗೋತಾ ಇದಾರೆ. ಅಷ್ಟೇ. ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ? ಬೇಕು ಮೇಡಮ್. ಏನಕ್ಕೆ ರಾಜಕೀಯ ವಿದ್ಯಾಭ್ಯಾಸ ಇದ್ದಾರೆ? ಏನ್ ಮಾಡಕ್ ಮೇಡಮ್? ನಿಮ್ ಪ್ರಕಾರ ಎಷ್ಟು ಓದಿರ್ಬೇಕು? ನಿಮ್ ಪ್ರಕಾರ ಒಂದು SSLC ಒಂದು PUC ಓದಿರ್ಬೇಕು. SSLC PUC ಓದಿದ್ರೆ ಸಾಕು. ಇತ್ತೀಚಿನ ದಿನಗಳಲ್ಲಿ ಉಗ್ರರು ರಾಜಕೀಯಕ್ಕೆ ಬರ್ತಾ ಇದಾರೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಯುವಕರು ಬಂದ್ರೆ ಬದಲಾವಣೆ ತರಬಹುದಾ? ಅನುಭವ ಇರೋರು ಬೇಕು. ನಿಮ್ಮ ಗ್ರಾಮಸ್ಥರು ಇಷ್ಟು ಮತಗಳನ್ನ ಕೊಟ್ಟು ಗೆಲ್ಸ್ಕೊಟ್ಟಿದ್ದಾರೆ, 30 ಮತಗಳು ಕೊಟ್ಟು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾರ್ಗು ಆಯ್ ಹೇಳ್ಬಿಟ್ರೆ ಅವ್ರ ಕೃತಜ್ಞತೆಗಳನ್ನ ಸಲ್ಲಿಸೋದು ಹೇಗೆ? ಈ ಮೇಡಮ್, ನಾವು ಒಂಚೂರು ಅವ್ರು ಏನು ಇದ್ ಮಾಡಿಲ್ಲ, ಕೆಲಸ ಕಾರ್ಯಗಳು ಮಾಡಬೇಕು. ಅವ್ರ ಒಂಚೂರು ಫೋನ್ ಮಾಡ್ತಾರ, ನಾ ಅವ್ರ ಮನೆ ಹತ್ತಿರ ಇರ್ತೀನಿ.
ಮುಂದಿನ ದಿನಗಳಲ್ಲಿ ಏನಾದ್ರು ರಾಜಕೀಯ ಮುಂದುವರಿಸ್ತೀರಾ? ಇದೇ ಲಾಸ್ಟ್ ಅಂದ್ರೆ ಜನಗಳ ಆಸೆ ಪಟ್ಟರೆ ಓಕೆ ಸರ್, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾರಲಿ ಅಂತ ಆಶಿಸ್ತೆ. ಇಷ್ಟು ಅಮೂಲ್ಯ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.